ದೇಶದಲ್ಲೇ ಅತಿ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರುವವರು ಕೊಡಗು ಜಿಲ್ಲೆಯ ಕೊಡವ ಜನಾಂಗ ಅನಾದಿ ಕಾಲದಿಂದಲೂ ಬುಡಕಟ್ಟು ಜನಾಂಗವಾಗಿದ್ದ ಕೊಡವರನ್ನ ಮತ್ತೆ ಬುಡಕಟ್ಟು ಜನಾಂಗ ಅಂತ ಘೋಷಣೆ ಮಾಡಬೇಕು ಎಂಬ ಕೂಗು ಈಗ ಜೋರಾಗಿದೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಹೋರಾಟದಿಂದ ಇದು ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಬಗ್ಗೆ ಹೆಸರುವಾಸಿ ಕೊಡಗು ಜಿಲ್ಲೆ ಇಲ್ಲಿನ ಜನಪದ ಕಲೆಗಳು ವಿದೇಶದಲ್ಲೂ ಫೇಮಸ್ ಆಗಿದೆ ಕೊಡಗರ ಉಡುಗೆ ತೊಡುಗೆ ಎಲ್ಲವೂ ವಿಭಿನ್ನ ಈ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರುವ ಕೊಡವರು ಪುರಾತನ ಕಾಲದಲ್ಲಿ ಬುಡಕಟ್ಟು ಜನಾಂಗದವರಾಗಿದ್ದರು ಇದಕ್ಕೆ ದಾಖಲೆಗಳು ಕೂಡ ಲಭ್ಯವಾಗಿದೆ ಅದೆಷ್ಟೋ ಕೊಡವ ಕುಟುಂಬಗಳು ಬೆಟ್ಟ ಗುಡ್ಡಗಳಲ್ಲಿ ಈಗಲೂ ಕಡು ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ 1956ರಲ್ಲಿ ಕೊಡಗು ಕರ್ನಾಟಕದೊಂದಿಗೆ ವಿಲೀನವಾದ ಸಂದರ್ಭ ನಿಜಲಿಂಗಪ್ಪನವರು ಕೊಡವರಿಗೆ ಬುಡಕಟ್ಟು ಸ್ಥಾನಮಾನ ನೀಡಬೇಕು ಅಂತ ಹೇಳಿದ್ರಂತೆ ಆದರೆ ಇದುವರೆಗೂ ಮರೀಚಿಕೆಯಾಗಿ ಉಳಿದಿದ್ದ ಆ ಬೇಡಿಕೆಗೆ ಈಗ ಜೀವಕಳೆ ಬಂದಿದೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಕಳೆದ 30 ವರ್ಷಗಳ ಹೋರಾಟಕ್ಕೆ ಈಗ ಗೆಲುವು ಸಿಕ್ಕುವ ಕಾಲ ಹತ್ತಿರವಾಗಿದೆ ಯಾರ ಜೊತೆನೂ ಸಂಘರ್ಷ ಮಾಡದೆ ಯಾರಿಗೂ ವಿರೋಧ ಮಾಡದೆ ನಮ್ಮ ಹಕ್ಕನ್ನು ಸಮರ್ಪಕವಾಗಿ ಮಂಡನೆ ಮಾಡಿದ ಹಿನ್ನೆಲೆಯಲ್ಲಿ ಅಡೆತಡೆಯ ಮಧ್ಯೆಯೂ ಮೈಸೂರು ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎರಡನೇ ಬಾರಿಗೆ ಇದನ್ನು ಈ ಕುಲಶಾಸ್ತ್ರ ಅಧ್ಯಯನವನ್ನು ಪರಿಪೂರ್ಣಗೊಳಿಸಿದೆ ಅದರಲ್ಲೂ ಕೂಡ ಅಲ್ಲಿ ಬಂದಂಥ ವಿದ್ವಾಂಸರು ಮೊದಲನೇ ಹಂತದ ಮಾಹಿತಿಯನ್ನು ಪಡೆದಾಗಲೇ ನಾವು ಬುಡಕಟ್ಟು ಜನ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತಿಮ ಹಂತಕ್ಕೆ ಬಂದಿದೆ ರಿಪೋರ್ಟ್ ಆಲ್ಮೋಸ್ಟ್ ಆಗಿದೆ ಅದು ಅದನ್ನು ಮತ್ತೆ ನಾವು ನೋಡ್ತೀವಿ ಆ ರಿಪೋರ್ಟು ಪರಿಪೂರ್ಣವಾಗಿ 100ಕ್ಕೆ 100 ಎಲ್ಲ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಅಳೆದಿದ್ದಾರೆ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಈಗಾಗಲೇ ಮೈಸೂರಿನ ಬುಡಕಟ್ಟು ರಿಸರ್ಚ್ ಇನ್ಸ್ಟಿಟ್ಯೂಟ್ 2 ಬಾರಿ ಕೊಡವರ ಕುಲಶಾಸ್ತ್ರ ಅಧ್ಯಯನ ನಡೆಸಿ ವರದಿ ಸಿದ್ಧಪಡಿಸಿದೆ ಹಿರಿಯ ರಾಜಕಾರಣಿ ಹರಿಪ್ರಸಾದ್ ಬುಡಕಟ್ಟು ಜಾನಪದ ತಜ್ಞ ಹನಿಯೂರು ಚಂದ್ರೇಗೌಡ ಸೇರಿದಂತೆ ಹಲವರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ 1956ರಲ್ಲಿ ಈ ಕೊಡವ ಜನಾಂಗವನ್ನು ಬುಡಕಟ್ಟಿಗೆ ಸೇರಿಸಬೇಕು ಅನ್ನುವಂಥದ್ದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಬಾಯಿಂದಲೇ ಬಂತು ಆ ಸಂದರ್ಭದಲ್ಲಿ ನಮ್ಮ ಆಗಿನ ಯಾರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಾಗಲಿ ಸಿ ಎಂ ಪೂರ್ಣಚ ಅವರಾಗಲಿ ಅವರು ಇದಕ್ಕೆ ಆವತ್ತು ಒಪ್ಪಿಗೆ ಕೊಡಲಿಲ್ಲ ಅದಕ್ಕೋಸ್ಕರ ಒಂದು ನಮ್ಮ ಈ ಸಮುದಾಯದಲ್ಲಿ ಇವತ್ತು ನಾವು ಯಾವ ಒಂದು ರೀತಿ ಯಾವುದೋ ಒಂದು ಪದ್ಧತಿಗಳಿವೆ ಇವೆಲ್ಲ ನೋಡಿದ್ರೆ ಖಂಡಿತವಾಗಲೂ ಇದು ಬುಡಕಟ್ಟಿಗೆ ಸೇರುವಂಥ ಒಂದು 100% ಇದರಲ್ಲಿ ಒಂದು ಅರ್ಹತೆ ಇದೆ ಅನ್ನೋಂಥದ್ದನ್ನು ನಾವು ಎಲ್ಲರೂ ಒಪ್ಪಬೇಕಾಗುತ್ತೆ ಒಟ್ಟಿನಲ್ಲಿ ಕೊಡವರಿಗೆ ಬುಡಕಟ್ಟು ಸ್ಥಾನಮಾನ ಸಿಗೋದು ಬಹುತೇಕ ಖಚಿತವಾಗಿದ್ದು ಅವರನ್ನ ಆ ಪಟ್ಟಿಗೆ ಸೇರಿಸೋದಷ್ಟೇ ಬಾಕಿ ಆದಷ್ಟು ಬೇಗ ಕೊಡುವ ಜನಾಂಗದ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವಂತಾಗಲಿ ಅನ್ನೋದು ಎಲ್ಲರ ಆಶಯ ಬಿ ಅನುಕಾರ್ಯಪ್ಪ ದಿಗ್ವಿಜಯ ನ್ಯೂಸ್ ಕೊಡಗು